ಆಪರೇಷನ್ ಕಮಲಕ್ಕೆ ಶುರುವಾಗಿದೆಯಾ ಕೌಂಟ್ ಡೌನ್? ಯಾಕಂದ್ರೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರ ಮನೆಯಲ್ಲಿ ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ಉಮೇಶ್ ಕತ್ತಿ ಎಲ್ಲರೂ ಕೂಡ ಚರ್ಚೆಯನ್ನ ನಡೆಸಿದ್ರು. ಎರಡನೇ ದಿನವಾದ ಇವತ್ತು ಕೂಡ ಬಿಎಸ್ವೈ ನಿವಾಸದಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ. ಆಪ್ತೇಷ್ಟರನ್ನ ಬೆಳಗ್ಗೆಯಿಂದ ಭೇಟಿ ಆಗ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಹಾಗಾದ್ರೆ ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೈ ಹಾಕೋದು ನಿಜನಾ? ಬಿಎಸ್ವೈ ಅತ್ಯಾಪ್ತ ರೇಣುಕಾಚಾರ್ಯ ಒಳಮರ್ಮ ಬಿಟ್ಟು ಕೊಟ್ರ ನೋಡೋಣ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಹಾಗಾದ್ರೆ ರೇಣುಕಾಚಾರ್ಯ ಅವರು ಹೇಳಿದ್ದೇನು ಆಪರೇಷನ್ ಕಮಲದ ಬಗ್ಗೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಸರ್ಕಾರದ ಮೇಲೆ ಒಂದು ಕಡೆ ಸಮ್ಮಿಶ್ರ ಸರ್ಕಾರ ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಒಂದರ ಮೇಲೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಏನೋ ನಡೀತಾ ಇದೆ ಬಿಜೆಪಿಯಲ್ಲಿ ಎನ್ನುವಂತಹ ಅಂಶ ಬೆಳಕಿಗೆ ಬರುತ್ತೆ. ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮತ್ತೆ ಸಿಎಂ ಆಗ್ತಾರೆ ಅಂತ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಶೀಘ್ರವೇ ಯಡಿಯೂರಪ್ಪ ಸಿಎಂ ಆಗ್ತಾರೆ, ಬಿಜೆಪಿಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅಂತ ಆಪರೇಷನ್ ಕಮಲದ ಗುಟ್ಟು ಬಿಟ್ಟು ಕೊಡಲಿಲ್ಲ ರೇಣುಕಾಚಾರ್ಯ ಅವರು. ಆದಷ್ಟು ಬೇಗ ಪವಿತ್ರವಾದ ಒಳ್ಳೆ ದಿನಗಳು ಬರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕೆಟ್ಟ ಸರ್ಕಾರ ಜನರ ಅಪೇಕ್ಷೆ ಇತ್ತು. ನಾಡಿನ ಜನ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಬೇಕಂತ ಆಶೀರ್ವಾದ ಮಾಡಿದರು. ಸ್ವಲ್ಪ ವ್ಯತ್ಯಾಸದಿಂದ ಅವಕಾಶ ಸಿಕ್ಕಿಲ್ಲ. ಖಂಡಿತ ಒಳ್ಳೆ ದಿನಗಳು ಬರ್ತವೆ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗ್ತಿರತ್ತ ನಂಬಿಕೆ ವಿಶ್ವಾಸ ನಾಡಿನ ಜನರಿಗಿದೆ, ನಮ್ಮೆಲ್ಲರಿಗಿದೆ. ಯಡಿಯೂರಪ್ಪನವ್ರಿಗೆ ಈ ನಾಡಿನ ಜನರ ಆಶೀರ್ವಾದ, ಮಠಾಧೀಶರ ಆಶೀರ್ವಾದ, ಎಲ್ಲ ಭಗವಂತನ ಆಶೀರ್ವಾದ ಇದೆ. ಆದಷ್ಟು ಬೇಗ ದಿನ ಒಳ್ಳೆ ದಿನಗಳು ಬರ್ತವೆ ಅಂತ ನಂಬಿಕೆ ವಿಶ್ವಾಸ ನಮ್ಮೆಲ್ಲರಿಗಿದೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಒಳ್ಳೆ ದಿನ ಬಂದೇ ಬರುತ್ತೆ ಪಕ್ಷಕ್ಕೆ, ಯಡಿಯೂರಪ್ಪನವರು ಮತ್ತೆ ಸಿಎಂ ಆಗ್ತಾರೆ ಅಂತ ತುಂಬಾ ಕಾನ್ಫಿಡೆಂಟ್ ಆಗಿ ರೇಣುಕಾಚಾರ್ಯ ಅವರು ಹೇಳ್ತಿದ್ದಾರೆ. ಯಾವ ಹಿನ್ನೆಲೆಯಲ್ಲಿ, ಇದಕ್ಕೇನೆಲ್ಲ ಪ್ರಿಪೇರ್ ಮಾಡ್ಕೋತಿದ್ದಾರೆ ಅಂತ? ಖಂಡಿತವಾಗಿಯೂ ಕೂಡ ಇದು ಕೇವಲ ರಾಜಕೀಯ ಹೇಳಿಕೆಗಳು ಅಥವಾ ಏನಾದರೂ ಆಗ್ತಾ ಇದೆಯೋ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈಗಾಗಲೇ ನೋಡ್ತಾ ಇರಬಹುದು, ಒಬ್ಬೊಬ್ಬರು ಒಂದೊಂದು ರೀತಿಯ ವಿಭಿನ್ನ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಯಾರೊಬ್ಬರಲ್ಲೂ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿ ಇಲ್ಲ. ಅದ್ರ ಜೊತೆಗೆ ಈಗಾಗಲೇ ಆ ಒಂದು ಯಡಿಯೂರಪ್ಪ ಅವರ ನಿವಾಸಕ್ಕೆ ಶಾಸಕರುಗಳು ಬರ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಭೀತಿ ಇದೆಯಾ ಅಂತ ಕೂಡ ನಾವು ನೋಡಬಹುದಾಗಿದೆ. ಈಗ ನಾವು ಯಡಿಯೂರಪ್ಪ ಅವರ ನಿವಾಸದ ಮುಂದೆ ಇದ್ದೀವಿ. ಈಗ ನೋಡ್ತಾ ಇರಬಹುದು ಬಹಳಷ್ಟು ಶಾಸಕರು, ಅಂದ್ರೆ ಎಲ್ಲಾ ಶಾಸಕರು ಕೂಡ ಇಲ್ಲಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕದ ಶಾಸಕರು, ಮಧ್ಯ ಕರ್ನಾಟಕದ ಶಾಸಕರು ಮತ್ತೆ ಹಳೆ ಮೈಸೂರು ಭಾಗದ ಶಾಸಕರು ಎಲ್ಲರೂ ಕೂಡ ಇದ್ದಾರೆ. ಈಗಾಗಲೇ ನೋಡ್ತಾ ಇರಬಹುದು ಒಂದು ಷಡಾಕ್ಷರಿ ಅವರಾಗಿರ್ಬೋದು, ಜೊತೆಗೆ ಮಸಾಲಾ ಜಯರಾಮ್ ಅವರಾಗಿರ್ಬೋದು ಮತ್ತೆ ಅರವಿಂದ್ ಬೆಲ್ಲದ್ ಅವರಾಗಿರ್ಬೋದು. ಅಂದ್ರೆ ಬಹಳಷ್ಟು ಶಾಸಕರು ಯಡಿಯೂರಪ್ಪನವರನ್ನ ಬಂದು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಏನಾದ್ರೂ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಆದಂತಹ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಭಯ ಪಡಬೇಡಿ ಅಂತ ಕೂಡ ಯಡಿಯೂರಪ್ಪನವರು ಸಂದೇಶವನ್ನು ಕೂಡ ರವಾನೆ ಮಾಡಿಸೋದಕ್ಕೆ ಅವನ್ನೆಲ್ಲರನ್ನು ಕೂಡ ಕರೆಸಿದ್ರ ಅಂತ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತದೆ. ಈಗ ಆ ಕಡೆ ನೋಡ್ತಾ ಇರಬಹುದು ಅಲ್ಲಿ ಚಿಕ್ಕಮಗಳೂರು ಭಾಗದ ಒಂದು ಎಂಎಲ್ಎಗಳು ಮತ್ತೆ ಹಾಸನ ಒಂದು ಎಂಎಲ್ಎ ಕೂಡ ಪ್ರೀತಮ್ ಗೌಡ ಅವರು ಸೇರಿದಂತೆ ಬಹಳಷ್ಟು ಜನ ಎಂಎಲ್ಎಗಳು ಕೂಡ ಆ ಒಂದು ಭಾಗದಲ್ಲೂ ಕೂಡ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಅವರ ನಿವಾಸ ಒಂದು ರೀತಿ ರಾಜಕೀಯ ಚಟುವಟಿಕೆಗಳ ಕೇಂದ್ರವಾಗ್ಬಿಟ್ಟಿದೆ ಈಗ. ಹಾಗಾಗಿ ಯಾವ ಹಿನ್ನೆಲೆಯಲ್ಲಿ ನಾಯಕರುಗಳು ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋ ಕೂಡ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಯು ಕೂಡ ಇಲ್ದಂಗಾಗಿದೆ. ಒಟ್ಟಾರೆಯಾಗಿ ಯಡಿಯೂರಪ್ಪನವರು ಈಗಾಗಲೇ ಆ ಒಂದು ಸೂಚನೆ ಸಿಕ್ಕಿರೋದ್ರಿಂದಲೇ ಬಹಳಷ್ಟು ಎಂಎಲ್ಎಗಳು ಈಗಾಗಲೇ ಅವರ ನಿವಾಸಕ್ಕೆ ಬಂದು ಅವರಿಂದ ಒಂದು ರೀತಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಈಗಾಗಲೇ ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ನಮ್ಮ ಬಳಿಯೂ ಕೂಡ ಶಾಸಕರಿದ್ದಾರೆ, ಎಚ್ಚರ ಇರಲಿ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಇವತ್ತು ಬೆಳಿಗ್ಗೆ ಸಾರಾ ಮಹೇಶ್ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ನಮ್ಮ ಬಳಿಯೂ ಕೂಡ ಶಾಸಕರಿದ್ದಾರೆ, ನಮಗೂ ಗೊತ್ತಿದೆ, ನಮಗೂ ಕೂಡ ಬಿಜೆಪಿಯಲ್ಲಿ ಸ್ನೇಹಿತರಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಸಾರಾ ಮಹೇಶ್ ಅವರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ತಮ್ಮ ಶಾಸಕರನ್ನ ಬಿಗಿ ಮಾಡಿಕೊಳ್ಳೋದ್ರ ಜೊತೆಗೆ ಬೇರೆ ಬೇರೆ ಆ ಒಂದು ಕಾರ್ಯತಂತ್ರಗಳನ್ನು ಕೂಡ ರೂಪಿಸೋದಕ್ಕೆ ಯಡಿಯೂರಪ್ಪನವರು ಒಂದು ರೀತಿಯಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ರಾಜಕೀಯ ಚಟುವಟಿಕೆ ಬಿರುಸಿನಿಂದ ನಡೀತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅದು ಯಾವ ಸ್ವರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ ಅನ್ನೋದು ಗೌರಿ ಗಣೇಶ ಹಬ್ಬದ ಬಳಿಕ ಗೊತ್ತಾಗುತ್ತೆ. ಅಂದ್ರೆ ಇವತ್ತು ಮತ್ತೆ ನಾಳೆ ಹಬ್ಬ ಇರುತ್ತೆ, ಹಾಗಾಗಿ ಆಫ್ಟರ್ ಶುಕ್ರವಾರದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಸಭಾ. ಓಕೆ, ಏಕಾಏಕಿ ಈ ರೀತಿ ಶಾಸಕರು ಬಿಎಸ್ವೈ ಮನೆಗೆ ದೌಡಾಯಿಸ್ತಾ ಇದ್ದಾರೆ, ಒಬ್ಬರಲ್ಲ ಇಬ್ಬರಲ್ಲ ಎಲ್ಲಾ ಭಾಗದ ಶಾಸಕರನ್ನ ಅವರ ಮನೆ ಎದುರುಗಡೆ ನಾವು ನೋಡ್ತಾ ಇದ್ದೀವಿ ರವೀಶ್. ಯಾರೆಲ್ಲ ಸೇರಿ ಸಭೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಏನೆಲ್ಲ ಅಂಶಗಳು ಮಾತಾಡ್ತಿದ್ದಾರೆ ಅನ್ನೋದ್ರ ಕುರಿತು ಏನಾದರೂ ಮಾಹಿತಿ ಸಿಕ್ಕಿದೆಯಾ?
ಈಗಾಗಲೇ ಯಡಿಯೂರಪ್ಪನವರು ಸೂಚ್ಯವಾಗಿ ಅವರಿಗಾಗಲೇ ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೇರೆ ಬೇರೆ ರೀತಿಯ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋಬಾರ್ದು ಅಂತ ಕೂಡ ಶಾಸಕರುಗಳು ಕೂಡ ಈಗಾಗಲೇ ಅವರು ಸಂದೇಶ ರವಾನಿಸಿದ್ದಾರೆ. ಹಾಗಾಗಿ ಬಹುತೇಕ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಇವತ್ತು ಯಡಿಯೂರಪ್ಪ ಅವರ ನಿವಾಸಕ್ಕೆ ಆಗಮಿಸಿದ್ರು. ಇನ್ನೂ ಕೂಡ ಬಹಳಷ್ಟು ಶಾಸಕರು ಬರೋರಿದ್ದಾರೆ. ಯಾಕೆಂದ್ರೆ ನಿನ್ನೆ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಏನಿತ್ತು, ನಮ್ಮ ಬಳಿಯೂ ಕೂಡ ಅಸ್ತ್ರ ಇದೆ, ನಮ್ಮ ಬಳಿಯೂ ಕೂಡ ಶಾಸಕರಿದ್ದಾರೆ ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಲರ್ಟ್ ಆಗುವಂತ ಕೆಲಸವನ್ನು ಕೂಡ BSY ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಅವರು ಈ ರೀತಿಯ ಒಂದು ಹೇಳಿಕೆಗಳಿಗೆ ಯಾವುದೇ ರೀತಿಯ ಗೊಂದಲ ಹೇಳಿಕೆಗಳು ಕೂಡ ನೀವು ಕಿವಿಗೊಡಬಾರದು. ಹಾಗಾಗಿ ನಾವು ಹೇಳೋ ತನಕವೂ ಕೂಡ ನೀವು ಸುಮ್ಮನಿರಿ ಅನ್ನೋದು ಕೂಡ ಈಗಾಗಲೇ ಶಾಸಕರಿಗೆ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಶಾಸಕರು ಅವ್ರನ್ನ ಭೇಟಿ ಮಾಡ್ತಾರೆ, ಅವರಿಂದ ಏನ್ ಹೇಳ್ತಾರೆ ಯಡಿಯೂರಪ್ಪನವರು ಅದನ್ನ ಕೇಳಿಸ್ಕೊಂಡು ಹೋಗ್ತಾ ಇದ್ದಾರೆ ಸಭಾ. ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.